Good morning, Vestige. So, dear all leaders, ಸೊ ನನ್ನ ಮುಂಚೆ ನಾನು ಪರಿಚಯ ಮಾಡ್ಕೊಳ್ತೇನೆ. ನನ್ನ ಹೆಸರು ಸೀಮಾ ಅಂತೇಳ್ಬಿಟ್ಟು. ವೆಸ್ಟರ್ನ್ ಮಾರ್ಕೆಟಿಂಗ್ ಪ್ರೈವೇಟ್ ಕಂಪನಿ ಲಿಮಿಟೆಡಲ್ಲಿ ಆಸ್ ಎ ಡೈಮಂಡ್ ಡೈರೆಕ್ಟರ್ ಲೆವೆಲಲ್ಲಿ ಇದ್ದೇನೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ನನ್ನದು ಒಂದು ಟೆಸ್ಟಿಮೊನಿಯನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಮೊದಲು ನಾನು ವೆಸ್ಟರ್ನ್ ಮಾರ್ಕೆಟಿಂಗ್ ಪ್ರೈವೇಟ್ ಕಂಪನಿ ಲಿಮಿಟೆಡಲ್ಲಿ ವರ್ಕ್ ಮಾಡೋಕ್ಕಿಂತ ಮೊದಲು ಕೊಡಗು ಡಿಸ್ಟ್ರಿಕ್ ಮಡಿಕೇರಿಯಲ್ಲಿ ನನ್ನ ಬರ್ತ್ ಪ್ಲೇಸ್. ಸೊ ನನ್ನ ಎಜುಕೇಷನ್ ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ದೇನೆ. ಅದರ ಜೊತೆಲಿ ಎಮ್ ಎ ಇನ್ ಎಕನಾಮಿಕ್ಸಲ್ಲಿ ಸಮೇತ ಡಬಲ್ ಪೋಸ್ಟ್ ಗ್ರ್ಯಾಜುಯೇಷನನ್ನು ತೊಗೊಂಡಿದ್ದೇನೆ. ಸೊ ಇದಕ್ಕಿಂತ ಮೊದಲು ನಾನು ಕೊಡಗು ಡಿಸ್ಟ್ರಿಕ್ಟಲ್ಲಿ ಮಡಿಕೇರಿಯಲ್ಲಿ ಇರುವಂತಹ ಗೌರ್ಮೆಂಟ್ ಐ ಟಿ ಕಾಲೇಜಲ್ಲಿ ಆ್ಯಸ್ ಎ ಇನ್ಸ್ಟ್ರಕ್ಟರ್ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅದರ ಜೊತೆಲಿ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮೊದಲು ನಾನು ಪಾಲಿಟೆಕ್ನಿಕ್ ಕುಶನಗರದಲ್ಲಿ ಇರುವಂತಹ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜಲ್ಲೂ ಸಮೇತ ಆ್ಯಸ್ ಎ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ವರ್ಕ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂತ ಹೇಳಿದರೆ 15 ವರ್ಷ ಮೈ ಡಿಯರ್ ಫ್ರೆಂಡ್ಸ್, 15 ಇಯರ್ಸ್. ಓಕೆ. ಸೊ ಲೆಕ್ಚರಿಂಗ್ ಪ್ರೊಫೆಷನಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಇತ್ತು. ಅದ್ರ ಜೊತೆಯಲ್ಲಿ ಗೌರ್ಮೆಂಟಲ್ಲಿ ವರ್ಕ್ ಮಾಡೋದ್ರಿಂದ ಸೊ ಸಾಕಷ್ಟು ಅನುಭವಗಳನ್ನು ನಾನು ಮೊದಲು ಪಡ್ಕೊಂಡಿದ್ದೆ ಅಲ್ಲಿ. ಸೊ ಇದರಲ್ಲಿ ಏನಾಗ್ತೈತೆ ಅಂತ ಹೇಳಿದರೆ ಲೈಫ್, ಓಕೆ, ನಮ್ಮ ನೀಡ್ಸ್ಗಳು ಇರುತ್ತೆ, ಎಸೆನ್ಷಿಯಲ್ ನೀಡ್ಸ್ಗಳು ಇರುತ್ತೆ. ಮೀನ್ ನಮಗೆ ಊಟ ಬೇಕು, ಬಟ್ಟೆ ಬೇಕು, ಮತ್ತು ಮನೆ ಬೇಕು. ದೇವರದಯದಿಂದ ಊಟ ಬಟ್ಟೆ ಮನೆಗೆ ಯಾವುದೇ ರೀತಿಯಾದಂತಹ ತೊಂದರೆ ನನಗೆ ಇರ್ತಾ ಇರಲಿಲ್ಲ. ಯಾಕಂತಂದರೆ ಸಮ್ ಆಫ್ ದಿ ಇನ್ಕಮನ್ನು ಅರ್ನ್ ಮಾಡ್ತಾ ಇದ್ದೆ. ಬಟ್ ಕ್ಯಾಶುವಲಾಗಿ ನಮಗೆಲ್ರಿಗೂ ಲೈಫಲ್ಲಿ ನಮ್ಮ ಪೇರೆಂಟ್ಸ್ಗಳು ಏನು ಹೇಳ್ಕೊಡ್ತಾರೆ ಅಂತ ಹೇಳಿದರೆ, ಒಂದು ಎಜುಕೇಷನನ್ನು ತೊಗೊಳ್ಳಿ, ಒಂದು ಆಫ್ಟರ್ ಎಜುಕೇಷನ್ ಆದ ಮೇಲೆ ನೀವು ಏನು ಮಾಡಬೇಕು, ಜಾಬ್ ಅಂತೇಳ್ಬಿಟ್ಟು ನಾವು ನೋಡಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ. ಕ್ಯಾಶುವಲಾಗಿ ನಮ್ಮ ತಂದೆ ಸಮೇತ ಒಳ್ಳೆಯ ಒಂದು ಎಜುಕೇಷನನ್ನು ಪೇರೆಂಟ್ಸ್ಗಳು ಕೊಟ್ಟರು. ಸೊ ಹಾರ್ಟ್ಫುಲ್ಲಾಗಿ ನಾನು ಮೊದಲಾಗಿ ನನ್ನ ಪೇರೆಂಟ್ಸ್ಗಳಿಗೆ ಥ್ಯಾಂಕ್ಸನ್ನು ಹೇಳ್ತೇನೆ. ಬಿಕಾಸ್ ಈ ಜೀವನ ಕೊಟ್ಟಿರುವಂಥದ್ದು ಅವರೇ. ಸೊ ಅವರಿಗೆ ಲಾಟ್ಸ್ ಆಫ್ ಥ್ಯಾಂಕ್ಸನ್ನು ಹೇಳ್ತೇನೆ. ಸೊ ಅದ್ರ ಜೊತೆಯಲ್ಲಿ ಇನ್ನೊಂದು ಪ್ಲಸ್ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಮೊದಲನೇದಾಗಿ ಸೊ ಜಾಬ್ನ ಬಗ್ಗೆ ಮಾತಾಡ್ತಾ ಇದೆ. ನೋಡಿ, ಆಲ್ಮೋಸ್ಟ್ ಆಲ್ ನಾವೆಲ್ಲರೂ ಏನು ಮಾಡ್ತೀವಿ ಅಂತ ಹೇಳಿದರೆ, ಒಂದು ಮಕ್ಕಳಿಗೆ ಒಂದು ಎಜುಕೇಷನನ್ನು ಕೊಟ್ಬಿಟ್ಟು ಮಕ್ಕಳು ಒಂದು ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲರೂ ಸಮೇತ ಇಷ್ಟಪಡ್ತೇವೆ. ಆದರೆ ಏನಾಗುತ್ತೆ ಅಂತ ಹೇಳಿದರೆ, ಎಜುಕೇಷನ್ಗೆ ನಮಗೆ ಸ್ಟಾರ್ಟಿಂಗಿಂದನೂ ಪೇರೆಂಟ್ಸ್ಗಳು ಹಾಕಿರೋದು ಮೈಂಡಲ್ಲಿ ಅದೇ. ಎಜುಕೇಷನನ್ನು ನಾಲೆಡ್ಜಿಗಾಗಿ ತಗೊಳ್ಳಿ ಅಂತ ಹೇಳಿಬಿಟ್ಟು ಯಾರೂ ಸಮೇತ ಟೀಚರ್ಸ್ಗಳಾಗಲಿ ಇಲ್ಲ ನಮ್ಮ ಪೇರೆಂಟ್ಸ್ಗಳಾಗಿ ಹೇಳಿಕೊಡಲಿಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಸೊ ಇವಾಗ ನಂದು ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ನ ಮೇಲ್ಗಡೆ, ನಂದೊಂದು ಎಕ್ಸ್ಪೀರಿಯೆನ್ಸ್ನ ಮೇಲ್ಗಡೆ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ನಾನು ಇಷ್ಟು ಎಜುಕೇಷನ್ ತೊಗೊಂಡಿದ್ರೆ ನನ್ನ ನಾಲೆಡ್ಜಿಗಾಗಿ ತಗೊಂಡಿರುವಂಥದ್ದು. ಸೊ ನಾನು ಒಂದು ಜಾಬಿಗಾಗಿ ಅಂತ ಹೇಳಿಬಿಟ್ಟು ಎಜುಕೇಷನನ್ನು ಸ್ಟಾರ್ಟಿಂಗಲ್ಲಿ ಪಡ್ಕೊಂಡೆ. ಬಟ್ ಇವಾಗ ಲೈಫಲ್ಲಿ ಅನುಭವ ಆದ ಮೇಲೆ ಗೊತ್ತಾಯಿತು, ಎಜುಕೇಷನ್ ಅನ್ನೋದು ನಾಲೆಡ್ಜಿಗಾಗಿ ಮಾತ್ರ ಇರುತ್ತೆ. ಸೊ ನನಗೆ ಆಲ್ಮೋಸ್ಟ್ ಆಲ್ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಓದಿಸ್ತಾ ಇದ್ದೀರಾ ಅಂತ ಹೇಳಿದರೆ, ನಾಲೆಡ್ಜಿಗಾಗಿ ಓದಿಸಿ, ದಯವಿಟ್ಟು ಜಾಬಿಗೆ ಅಂತ ಹೇಳಿಬಿಟ್ಟು ಮಾಡಬೇಡಿ. ಯಾಕಂದರೆ ಆ ಜಾಬ್ ಮಾಡ್ತಾ ಇರುವಾಗ ಏನಾಗುತ್ತೆ ಅಂತ ಹೇಳಿದರೆ, ನಮಗೆ ಟೋಟಲ್ ನಾವು ಬಹಳಷ್ಟು ಒಂದು ಪಾಯಿಂಟ್ಸ್ಗಳನ್ನು ನಾವು ನೋಟ್ ಮಾಡಬೇಕಾಗುತ್ತೆ. ಒಂದು, ನಾವೆಲ್ಲರೂ ಏನು ಹೇಳ್ತೀವಿ, ಗೌರ್ಮೆಂಟ್ ಜಾಬ್ ಈಸ್ ಬೆಟರ್ ಜಾಬ್ ಅಂತೇಳ್ಬಿಟ್ಟು ಹೇಳ್ತೇವೆ ನಾವು. ಸೊ ಸೆಕೆಂಡರಿ ನಾವು ಏನು ನೋಡ್ತೀವಿ ಅಂತ ಹೇಳಿದರೆ, ಪ್ರೈವೇಟ್ ಜಾಬ್ಸ್ಗಳನ್ನು ನೋಡ್ತೇವೆ. ಸೊ ಗೌರ್ಮೆಂಟ್ ಜಾಬ್ ಅಂತ ಹೇಳಿದರೆ ಎಲ್ರಿಗೂ ಸಿಗೋದಿಲ್ಲ. ಯಾಕಂತಂದರೆ ಅಲ್ಲಿ ರಿಸರ್ವೇಷನ್ ಇರಬೇಕು, ಮೆರಿಟ್ ಇರಬೇಕು, ಸೊ ಮೆನಿ ಥಿಂಗ್ಸ್ ಅದರಲ್ಲಿ ಬಂದಿರುತ್ತೆ. ಸೊ ಎಲ್ಲರೂ ಸಮೇತ ಅದರ ಹಿಂದ್ಗಡೆ ಓಡ್ತಾರೆ. ಸೊ ಹಣೆ ಬರದಲ್ಲಿ ನಮ್ಮದು ಗೌರ್ಮೆಂಟ್ ಜಾಬ್ ಇದ್ದರೆ ಅದು ಏನಾಗುತ್ತೆ, ನಮಗೆ ಸಿಗುತ್ತೆ. ಆದರೂ ನಾನು ಹೇಳ್ತಿರೋದು, ಗೌರ್ಮೆಂಟ್ ಜಾಬ್ ಮಾಡಲಿ ಇಲ್ಲ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಲಿ, ಓಕೆ, ಎರಡರಲ್ಲೂ ಸಮೇತ ನಾವು ದುಡಿದ್ರೆ ಮಾತ್ರ ನಮಗೆ ದುಡ್ಡಿರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಅಂದರೆ ನಾವು ಕೆಲಸ ಮಾಡಿದರೆ ಮಾತ್ರ. ಇವನ್ ಇವಾಗ ನಾವು ಗೌರ್ಮೆಂಟ್ ಅಫೀಷಿಯಲ್ ಆಗಿ ವರ್ಕ್ ಮಾಡಿದರೂ ಸಮೇತ 30 to 35 ಇಯರ್ಸ್ ನಮ್ಮದು ವರ್ಕ್ ಸರ್ವಿಸನ್ನು ಕೊಡಬೇಕಾಗುತ್ತೆ. ಆದಮೇಲೆ ಏನು ಕೊಡ್ಬೋದು, ಪೆನ್ಷನ್ ಕೊಡ್ಬೋದು, ಇಲ್ಲ ಸಿಂಪತಿ ಜಾಬ್. ಸೊ ಇವಾಗ ಅದು ಸಮೇತ ಏನಾಗಿದೆ ಅಂತ ಹೇಳಿದರೆ, ನವೇ ಡೇಸ್ ಗೌರ್ಮೆಂಟಿಂದ ಆ್ಯಕ್ಟನ್ನು ಚಲಾವಣೆಯಲ್ಲಿ ತಂದುಬಿಟ್ಟು ಅದು ಸಮೇತ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಅಂದರೆ ಇವಾಗ ನಮಗೆ, ಇವಾಗ ನಾವು ಇಂಡಿಯಾದಲ್ಲಿ ನೋಡ್ಬೋದು, ಸಾಕಷ್ಟು ಅನ್ಎಂಪ್ಲಾಯೀಸ್ಗಳು ಸಮೇತ ತುಂಬ ಜನ ಇದ್ದಾರೆ. ಇಂಜಿನಿಯರಿಂಗ್ ಅಂತೂ ಮಾಡಿದವರು 80% ಪೀಪಲ್ಸ್ ಬೇರೆ ಬೇರೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇವಾಗ ನಾನಿಲ್ಲಿ ಹೇಳೋದೇನಂತ ಹೇಳಿದರೆ, ಲೈಫಲ್ಲಿ ನಾವು ಮಕ್ಕಳಿಗೆ ಏನು ಕಲಿಸ್ಬೇಕಂತ ಹೇಳಿದರೆ, ಅರ್ನಿಂಗನ್ನು ಮಾಡಬೇಕು. ಸೊ ಅರ್ನಿಂಗ್ ಮಾಡಬೇಕಂತ ಹೇಳಿದರೆ ಬೆಸ್ಟ್ ವೇ ಅಂತ ಹೇಳಿದರೆ ಬಿಸ್ನೆಸ್. ಓಕೆ. ಸೊ ಬಿಸ್ನೆಸ್, ನಮ್ಮಂಥ ವ್ಯಕ್ತಿಗಳಿಗೆ ಬಿಸ್ನೆಸ್ ಮಾಡೋದಂತ ಹೇಳಿದರೆ ಬಹಳನೇ ಕಷ್ಟ ಇದೆ. ಯಾಕಂತ ಹೇಳಿದರೆ ಅಲ್ಲಿ ಬಂಡವಾಳವನ್ನು ಹಾಕಬೇಕಾಗುತ್ತೆ, ರಿಸ್ಕ್ ಇರುತ್ತೆ. ಓಕೆ. ಸೊ ಹಾಗಾದರೆ ನಾವು ಬ್ಯೂಟಿಫುಲ್ ಆದಂತಹ ಒಂದು ಯಾವುದನ್ನು ಮಾಡ್ಬೋದು ಅಂತ ಹೇಳಿದರೆ, ಸೊ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್.
ಓಕೆ. ಸೊ ನನಗೆ ಈ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ನ ಬಗ್ಗೆಯಲ್ಲಿ ಪರಿಚಯ ಆಗಿದ್ದು 2016 ನವೆಂಬರಲ್ಲಿ ಪರಿಚಯ ಆಯಿತು. ಬಿಕಾಸ್ ನನಗೂ ಸಮೇತ ನೀವೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನೀವೆಲ್ಲರೂ ಯೋಚನೆ ಮಾಡಿದಾಗೆ ನಂದು ಒಂದು ಲೈಫ್ ಸಾಧಾರಣ ಆಗಿತ್ತು. ಬಟ್ ನಾನು ವೆಸ್ಟಿಜ್ ಮಾರ್ಕೆಟಿಂಗಿಗೆ ಹೇಗೆ ಬಂದೆ ಅಂತ ಹೇಳಿದರೆ, ನನ್ನ ಒಬ್ಬರು ಫ್ರೆಂಡ್ ನನಗೆ ಸ್ಪಾನ್ಸರಿಂಗ್ ಮಾಡಿದರು. ಅವರು ಸ್ಪಾನ್ಸರಿಂಗ್ ಮಾಡುವಾಗ ನನ್ನ ಹೆಲ್ತ್ ಇಶ್ಯೂಸ್ಗಳು ಇತ್ತು. ಓಕೆ. ಸೊ ಹೆಲ್ತ್ ಇಶ್ಯೂಸ್ಗಳಿಂದಾಗಿ ನಾನು ನಮ್ಮ ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ಗೆ ಎಂಟ್ರಿ ಆದೆ. ಆದರೂ ಬಿಲೀವ್ ಇರಲಿಲ್ಲ, ನಂಬಿಕೆ ಇರಲಿಲ್ಲ ನನಗೆ. ಸೊ ಯಾವ ರೀತಿಯಲ್ಲಿ ನಾನು ಅಚೀವ್ಮೆಂಟನ್ನು ತಗೊಳ್ಬೋದು, ಯಾಕಂತೇಳಿದ್ರೆ ಸಾಕಷ್ಟು ಕಂಪೆನಿಗಳು ಮೋಸ ಮಾಡಿ ಹೋಗುತ್ತೆ ಅನ್ನೋದು ಬಹಳಷ್ಟು ಕೇಳಿದೆ. ಸೊ ಮಲ್ಟಿ ಲೆವೆಲ್ ಮಾರ್ಕೆಟಿಂಗಲ್ಲಿ ತುಂಬಾ ಜಾಸ್ತಿಯಾದಂತಹ ಕಂಪೆನೀಸ್ಗಳು ಇದೆ. ಸೊ ಏನು ಹೇಳ್ತಾರೆ ಅಂತೇಳಿದರೆ, ಕೈಯಲ್ಲಿ ಹೈದರಾಬಾದನ್ನು ತೋರಿಸ್ತಾರೆ, ಕೈಯಲ್ಲಿ ಚಂದ್ರವನ್ನು ತೋರಿಸ್ತಾರೆ ಅಂತೇಳ್ಬಿಟ್ಟು ಹೇಳ್ತಾರೆ. ಈ ಟೈಪದ್ದು ನೂರಾರು ಕಂಪೆನಿಗಳು ಇದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ನಾನೊಂದು ಏನು ಮಾಡಿದೆ ಅಂತೇಳಿದರೆ, ನನಗೆ ಈ ಒಂದು ಕಂಪನಿ ಬಗ್ಗೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಮೊದಲು ನಾನು ಯಾವುದನ್ನು ಸರ್ಚ್ ಮಾಡಿದೆ ಅಂತೇಳಿದರೆ, ಕಂಪನಿದು ಬ್ಯಾಕ್ಗ್ರೌಂಡನ್ನು ನೋಡಿದೆ. ಸೊ ನಾನು ಪ್ರತಿ ಸಲನೂ ನನ್ನ ಟೆಸ್ಟಿಮೋನಿಯಲ್ಲಿ ನಾನು ಹೇಳ್ತಾನೆ ಬರ್ತಾ ಇದ್ದೇನೆ ಕಂಪನಿದು ಬ್ಯಾಕ್ಗ್ರೌಂಡನ್ನು ನೋಡಿದೆ. ಬಿಕಾಸ್ ನಾನು ಎಜುಕೇಟೆಡ್, ಹೈಲಿ ಎಜುಕೇಟೆಡ್ ಇರುವಂತಹ ಪರ್ಸನ್ಸ್ಗಳು ಯಾರು ಅಷ್ಟು ಬೇಗ ಬಿಲೀವ್ ಮಾಡಲ್ಲ, ಯಾಕಂತೇಳಿದ್ರೆ ಅವರು ಎವಿಡೆನ್ಸನ್ನು ಕೇಳ್ತಾರೆ. ಸೊ ನನಗೆ ಕೊಟ್ಟಿರುವಂತಹ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ತಗೊಂಡು ನಾನು ಚೆಕ್ ಮಾಡಿ ನೋಡಿದೆ. ಅಲ್ಲಿ ಚೆಕ್ ಮಾಡಿ ನೋಡುವಾಗ ನನಗೆ ಲಾಟ್ಸ್ ಆಫ್ ವಿಷಯಗಳಲ್ಲಿ ನನಗೆ ಗೊತ್ತಾಯಿತು. ಸೊ ನನಗೆ ಫಸ್ಟಲ್ಲಿ ನೋಡಿದ್ದು ಏನಂತ ಹೇಳಿದರೆ, ನಾನು ಜಾಯ್ನ್ ಆಗುವಾಗ 2016 ದುಬೈದು ಒಂದು ಟ್ರಿಪ್ ಹೋಗ್ತಾ ಇದ್ರು. ಸೊ ನಮ್ಮ ಗ್ರೇಟ್ ಕಂಪನಿ ಅಂತ ಹೇಳ್ಬಿಟ್ಟು ಹೇಳ್ಬೋದು, ಮಲ್ಟಿ ಲೆವೆಲ್ ಮಾರ್ಕೆಟಿಂಗಲ್ಲಿ ವೆಸ್ಟಿ ಮಾರ್ಕೆಟಿಂಗ್ ಪ್ರೈವೇಟ್ ಕಂಪನಿ ಲಿಮಿಟೆಡ್. ಸೊ ಅಲ್ಲಿ ಆ ಒಂದು ಒಂದು ಸಲಕ್ಕೆ 1,500 ಜನರನ್ನ ಫಾರಿನ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಸೊ ನನಗೆ ಅಲ್ಲಿ ಒಂದು ಕ್ಯೂರಿಯಾಸಿಟಿ ಬಂತು, ಅಂದರೆ ಈ ಕಂಪನಿ ಜಸ್ಟ್ ಪ್ರಾಡಕ್ಟ್ಸ್ಗಳನ್ನು ಕನ್ಸ್ಯೂಮ್ ಮಾಡೋರಿಗೆ ಫಾರಿನ್ ಟ್ರಿಪ್ಪನ್ನು ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಸಮಥಿಂಗ್ ಏನೋ ಸ್ಪೆಷಲ್ ಇರ್ಬೋದು ಅಂತ ಹೇಳ್ಬಿಟ್ಟು. ಸೊ ಎಗೇನ್ ಸರ್ಚ್ ಮಾಡಿಕೊಂಡು ಹೋದೆ. ಆವಾಗ ನಾನು ಮಾರ್ಕೆಟಿಂಗ್ ಪ್ಲ್ಯಾನ್, ಸೊ ವೆನ್ ಐ ಆಮ್ ಜಾಯ್ನಿಂಗ್, ಸೊ ಯಾವ ಟೈಮಲ್ಲಿ ನಾನು ಜಾಯ್ನ್ ಆದೆ ಅದೇ ಟೈಮಲ್ಲಿ ಕೂತ್ಕೊಂಡು ಬಿಸ್ನೆಸ್ ಪ್ಲ್ಯಾನ್ ಬುಕ್ಕನ್ನು ತೊಗೊಂಡ್ಬಿಟ್ಟು ಕಂಪ್ಲೀಟಾಗಿ ಮಾರ್ಕೆಟಿಂಗ್ ಪ್ಲ್ಯಾನನ್ನು ಸ್ಟಡಿ ಮಾಡಿದೆ. ಸೊ ಮಾರ್ಕೆಟಿಂಗ್ ಪ್ಲ್ಯಾನನ್ನು ಸ್ಟಡಿ ಮಾಡುವಾಗ ನನಗನ್ನಿಸ್ತು, ಸೊ ನನಗೆ ರೈಟ್ ವೇ ಸಿಕ್ಕಿದೆ, ರೈಟ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಯಾಕಂತೇಳಿದರೆ ನಾನು ಏನು ಮುಂಚೆ ಜಾಬಲ್ಲಿ ಮಾಡ್ತಾ ಇದ್ದೆ ಅಲ್ಲಿ ಬಾಸಿಸಮ್ ಇತ್ತು. ಬಾಸಿಸಮ್ ಅಂತ ಹೇಳಿದರೆ ನಮ್ಮ ಮೇಲ್ಗಡೆ ನಮ್ಮಿಂದ ಕ್ವಾಲಿಫಿಕೇಷನಲ್ಲಿ ಅವರು ಕಡಿಮೆ ಇದ್ದರೂ ಸಮೇತ, ಎಕ್ಸ್ಪೀರಿಯನ್ಸ್ ಕಡಿಮೆ ಇದ್ದರೂ ಸಮೇತ, ಅವರು ಕೆಲವೊಂದು ಕ್ಯಾಟಗರೀಸ್ ರಿಸರ್ವೇಷನ್ಸ್ಗಳಲ್ಲಿ ಬಂದಿರ್ತಾರೆ, ಅಂಥ ವ್ಯಕ್ತಿಗಳು ಮುಂದುಗಡೆ ನಾವು ಹೋಗಿ ಕೈ ಕಟ್ಟಿಕೊಂಡು ನಿಲ್ಲಬೇಕಿತ್ತು. ಸೊ ಅದು ನನಗೆ ಬಹಳ ಮನಸ್ಸಿಗೆ ನೋವಾಗ್ತಿತ್ತು ಮೈ ಡಿಯರ್ ಫ್ರೆಂಡ್ಸ್. ಸೊ ಇದನ್ನು ನಾನು ನೋಡಿದ ತಕ್ಷಣ ನನಗೆ ಏನನ್ನಿಸ್ತು ಅಂತೇಳಿದರೆ, ಬಿಕಾಸ್ ಇಲ್ಲಿ ಇಂಡಿಪೆಂಡೆಂಟ್ ಮೀನ್ ನಮಗೆ ನಾವೇ ಬಾಸ್. ಸೊ ಇದೊಂದು ಪಾಯಿಂಟ್ ನನಗೆ ಬಹಳ ಖುಷಿ ಆಯಿತು, ಯಾಕಂತೇಳಿದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದೆ. ಮತ್ತು ಒಂದು ನನ್ನದು ಒಂದು ವರ್ಕ್ ಕರಿಯರಲ್ಲಿ ನಾನು ನೋಡಿದರೆ, 15 ವರ್ಷದಲ್ಲಿ ನಾನು ಎಷ್ಟೇ ಚಂದ ರಿಸಲ್ಟ್ ತಂದರೂ ಸಮೇತ, ಮಕ್ಕಳಿಗೆ ಟೀಚಿಂಗ್ ಮಾಡಿ 100% ರಿಸಲ್ಟ್ ತಂದರೂ ಸಮೇತ, ಒಬ್ಬರು ಸಮೇತ ಅಪ್ರಿಸಿಯೇಷನ್ ಮಾಡ್ತಾ ಇರಲಿಲ್ಲ ನನಗೆ. ಬಟ್ ಇಲ್ಲಿ ನನಗೆ ಏನು ಸಿಕ್ತು ಅಂತೇಳಿದರೆ, ರೆಕಾಗ್ನೈಸೇಷನ್ಸ್. ಮೀನ್ ನಾವೊಂದು ಸಣ್ಣ ವರ್ಕನ್ನು ಮಾಡಿದರೂ ಸಮೇತ ನಮ್ಮನ್ನು ಬೆಳೆಸುವಂತಹ ಅಪ್ಲೈನರ್ಸ್, ಸೊ ನಮ್ಮ ಆ್ಯಕ್ಟಿವ್ ಅಪ್ಲೈನರ್ಸ್, ಅವ್ರು ನಮ್ಮನ್ನ ಅಪ್ರಿಸಿಯೇಷನ್ಸ್ ಮಾಡ್ತಾಯಿದ್ರು. ಸೊ ಇದು ನನಗೆ ನೋಡುವಾಗ ಏನಾಯ್ತು ಅಂತಂದರೆ, ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಸರಿ, ಓಕೆ, ನಾನು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಏನು ಬಹಳ ದೊಡ್ಡದು ಏನು ದೊಡ್ಡ ಒಂದು ವರ್ಕನ್ನು ಅಂತ ಹೇಳ್ಬಿಟ್ಟು ನಾನು ಹೇಳಲ್ಲ. ಸೊ ಸಣ್ಣ ವರ್ಕ್ ಏನಂತೇಳಿದರೆ, ಮನೇಲಿರುವ ಪ್ರಾಡಕ್ಟ್ಸ್ಗಳನ್ನು ನಾನು ಏನು ಮಾಡಿದೆ ಅಂತೇಳಿದರೆ, ನಮ್ಮ ಕಂಪನಿಯಿಂದ ಮೀನ್ ವೆಸ್ಟಿಜ್ ಮಾರ್ಕೆಟಿಂಗಿಂದ ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಮೀನ್ ಬೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಯೂಸ್ ಮಾಡಿದೆ. ಸೊ ಕಂಪನಿಯ ಪ್ರಾಡಕ್ಟ್ನ ಬಗ್ಗೆ ಇಲ್ಲಿ ಹೇಳಬೇಕಂತ ಹೇಳಿದರೆ, ಮಿರಾಕಲ್ ರಿಸಲ್ಟ್ಸ್ ಮೈ ಡಿಯರ್ ಫ್ರೆಂಡ್ಸ್, ಮಿರಾಕಲ್ ರಿಸಲ್ಟ್ಸ್. ಯಾಕಂತೇಳಿದರೆ ಆ ಕಂಪನಿಯ ಪ್ರಾಡಕ್ಟ್ಸ್ ನಾನು ಏನು ಹೇಳಿ ಅದ್ರ ಬಗ್ಗೆ ಇಲ್ಲಿ ಒಂದು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಾಡಕ್ಟ್ಸ್ಗಳು ನಮ್ಮದು ಇಂಟರ್ನ್ಯಾಷನಲ್ ಕ್ವಾಲಿಟಿಯಲ್ಲಿದೆ. ಇಂಟರ್ನ್ಯಾಷನಲ್ ಕ್ವಾಲಿಟಿ ಅಂತೇಳಿದರೆ, ನಮ್ಮ ಕಂಪನಿಯ ಪ್ರಾಡಕ್ಟ್ಗಳು ಔಟ್ಸೈಡಲ್ಲಿ ಹೋಗೋದ್ರಿಂದ ಇಂಟರ್ನ್ಯಾಷನಲ್ ಕ್ವಾಲಿಟಿಯಲ್ಲಿ ಇದೆ ಅಂತ ಹೇಳಿದರೆ, ಸೊ ಇಂಡಿಯಾದಲ್ಲಿ ಹೇಗೆ ಬೇಕಾದರೂ ರನ್ನಿಂಗ್ ಆಗ್ಬೋದು. ಬಟ್ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಗಳು ನಮಗೆ ಸಿಗ್ತದೆ ಅಂತ ಹೇಳಿದರೆ, ಆ ಕ್ವಾಲಿಟಿ ಇರೋದ್ರಿಂದನೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಿ ಬಿಸ್ನೆಸ್ ಆಗ್ತಾ ಇದೆ. ಸೊ ಇದನ್ನು ನಾನು ನೋಡಿದ ತಕ್ಷಣ, ಇಂಟರ್ನ್ಯಾಷನಲ್ ನಾನು ಜಾಯ್ನ್ ಆಗುವಾಗಲೇ ಹೇಳಿದರು, ದುಬೈಯಲ್ಲಿ ಹಲಾಲ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಬಿಕಾಸ್ ನಾನು ಮುಸ್ಲಿಂ ಆಗಿರೋದ್ರಿಂದ, ಸೊ ನಾವು ತುಂಬ ಪ್ರಾಡಕ್ಟ್ಸನ್ನು ಯೂಸ್ ಮಾಡುವಾಗ ಬಹಳ ಕೇರ್ಫುಲ್ಲಾಗಿ ನೋಡ್ತೇವೆ, ಬಿಕಾಸ್ ಪರಿಶುದ್ಧತೆ ಇರಬೇಕು ಅನ್ನೋದನ್ನು ನಾವು ಕನ್ಸಿಡರೇಷನ್ ಮಾಡ್ತೇವೆ. ಸೊ ಇದನ್ನು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಪ್ರಾಡಕ್ಟ್ಸನ್ನು ಯೂಸ್ ಮಾಡಿದೆ, ತುಂಬ ವೆರಿ ಗುಡ್ ರಿಸಲ್ಟ್ ಬಂತು. ನನಗೆ ಏನು ಹೆಲ್ತ್ ಇಶ್ಯೂಸ್ಗಳಿತ್ತು, ಮೀನ್ ಲೇಡೀಸ್ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಅದ್ರ ಜೊತೆಯಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು. ಸೊ ಸ್ಲೋಲಿ ಸ್ಲೋಲಿ ಕಮ್ಮಿ ಆಗ್ತಾ ಬಂತು, ಅದ್ರ ಜೊತೆಯಲ್ಲಿ ಬಿಸ್ನೆಸ್ಸನ್ನು ತಗೊಳ್ವ ಅಂತ ಹೇಳಿಬಿಟ್ಟು, ಸೊ ನನಗೆ ನನ್ನ ಅಪ್ಲೈನರ್ ಹೇಳಿದರು, ಪ್ರಾಡಕ್ಟನ್ನು ಯೂಸ್ ಮಾಡಿ ಆ ಪ್ರಾಡಕ್ಟನ್ನು ನೀವು ಶೇರ್ ಮಾಡಿ ಬೇರೆಯವ್ರ ಜೊತೆಯಲ್ಲಿ ಅಂತೇಳ್ಬಿಟ್ಟು. ಸೊ ಪ್ರಾಡಕ್ಟನ್ನು ನಾನು ಏನು ಮಾಡಿದೆ, ಶೇರ್ ಮಾಡಿದೆ. ಶೇರ್ ಯಾರು, ನನ್ನ ಫ್ಯಾಮಿಲಿ,
ಓಕೆ. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಕೊಡುವಾಗ ಏರು ಪೀರುಗಳು ಬಿಸ್ನೆಸ್ಸಲ್ಲಿ ಇಂಬ್ಯಾಲೆನ್ಸ್ಮೆಂಟ್ ಬಂದೇ ಬರುತ್ತೆ. ಸೊ ಫಸ್ಟ್ ನಂದು ಫಸ್ಟ್ ಮಂತ್ ಇನ್ಕಮ್ 436 ರುಪೀಸ್ ಬಂತು. ಬರುವಾಗ ಎಲ್ಲರೂ ಖುಷಿ ಪಡ್ತಾರೆ, ಕ್ಯಾಶ್ ಬ್ಯಾಕ್ ಬಂತು ಅಂತ ಹೇಳ್ಬಿಟ್ಟು. ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ಯಾಕಂದರೆ ಆಲ್ರೆಡಿ ನಾನು ವರ್ಕಿಂಗ್ ವುಮೆನ್ ಆಗಿದ್ದೆ, ಇನ್ಕಮನ್ನು ಅರ್ನ್ ಮಾಡ್ತಾ ಇದ್ದೆ. ಸೊ ಇದು ಇನ್ಕಮನ್ನು ತಗೊಂಡು ನಾನು ಸ್ಯಾಟಿಸ್ಫೈಡ್ ಆಗಲಿಲ್ಲ. ಸೊ ಆದರೂ ಪುನಃ ಎಗೇನ್ ಏನು ಮಾಡಿದೆ ಅಂತ ಹೇಳಿದ್ರೆ, ಕಾಲೇಜಲ್ಲಿ ಎಗೇನ್ ಪಾರ್ಟ್ ಟೈಮಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಎಗೇನ್ ನನ್ನ ಅಪ್ಲೈನರ್ ಏನು ಹೇಳಿದ್ರು ಅಂತ ಹೇಳಿದರೆ, ಬಿ ಪೇಷಿಯನ್ಸ್ ಮೇಡಮ್, ಯಾಕಂತಂದರೆ ನಾನು ನಿಮಗೂ ಸಮೇತ ಹೇಳ್ತಾ ಇದ್ದೇನೆ, ನಾನು ಇವತ್ತು ಇಷ್ಟು ಸಕ್ಸಸ್ಫುಲ್ ಆಗಿ ನಾನು ಬೆಳೆದಿದ್ದೀನಿ ಅಂತ ಹೇಳೋದಕ್ಕೆ ಒನ್ ಆಫ್ ದಿ ರೀಸನ್ ಏನಂತ ಹೇಳಿದರೆ, ನಾವು ಪೇಷಿಯನ್ಸ್ ಇಟ್ಕೊಳ್ಬೇಕು ಸ್ಟಾರ್ಟಿಂಗಲ್ಲಿ ಬರೋರು. ಓಕೆ. ಸೊ ಹೇಳಿದರು, ಸ್ವಲ್ಪ ಪೇಷಿಯನ್ಸಲ್ಲಿ ಇಟ್ಕೊಳ್ಳಿ ಮೇಡಮ್, 100% ಆಗಿ ನಿಮಗೆ ಅಚೀವ್ಮೆಂಟ್ ಇದರಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಸ್ಟಾರ್ಟಿಂಗ್ ಇನ್ಕಮ್ 436 ಬಂತು, ಮತ್ತು ಬರ್ತಾ 500 ಸಮಥಿಂಗ್ ಆಯಿತು, 1000 ಆಯಿತು, ಆದರೂ ಅನ್ಸ್ಯಾಟಿಸ್ಫೈಡ್. ಸೊ ಯಾವಾಗ ನಾನು ಕಂಪನಿಯ ಬ್ರಾನ್ಸ್ ಡೈರೆಕ್ಟರ್ ಮೀನ್ ನಾನು ಟೀಮನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಶುರುವಾತ್ ಮಾಡಿದ್ದು ನನ್ನ ಸ್ಟೂಡೆಂಟ್ಗಳಿಂದಾಗಿಯೇ. ಸೊ ಅವ್ರಿಗೂ ಹೇಳಿದೆ, ಮನೆಯದು ಪ್ರಾಡಕ್ಟನ್ನು ಯೂಸ್ ಮಾಡಿ ಬೇರೆಯವರಿಗೆ, ನಿಮಗೆ ಖುಷಿಯಾದರೆ ಶೇರ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು. ಸೊ ಮಾಡ್ತಾ ಮಾಡ್ತಾ ನಮ್ಮ ಕಂಪನಿಯ ಬ್ರಾನ್ಸ್ ಡೈರೆಕ್ಟರ್ ಲೆವೆಲನ್ನು ಅಚೀವ್ಮೆಂಟ್ ಮಾಡಿದೆ. ಬ್ರಾನ್ಸ್ ಡೈರೆಕ್ಟರ್ ಅಚೀವ್ಮೆಂಟ್ ಮಾಡುವಾಗ ನನಗೆ ಟೋಟಲ್ ಇನ್ಕಮ್ ಬಂತು ಕಂಪನಿಯಿಂದ 22,784 ರುಪೀಸ್. ಸೊ ಆವಾಗ ಏನಾಯ್ತು ಅಂತ ಹೇಳಿದರೆ, ಸ್ಯಾಟಿಸ್ಫೈಡ್ ಆಯಿತು. ಇನ್ನೂ ವೆಸ್ಟೀಜ್ನ ಮೇಲ್ಗಡೆ ಏನಾಯ್ತು ಅಂತ ಹೇಳಿದರೆ, ಬಿಲಿಯು ಬಂತು, ನಾನು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೋದು ಅಂತ ಹೇಳಿಬಿಟ್ಟು. ಸೊ ಅಲ್ಲಿಂದ ನಂದು ವರ್ಕ್ ಸ್ಟಾರ್ಟ್ ಆಗಿ ಆಗಿ ಮೈ ಡಿಯರ್ ಫ್ರೆಂಡ್ಸ್ ಕಂಪನಿಯಲ್ಲಿ ಸಿಲ್ವರ್ ಡೈರೆಕ್ಟರ್ ಆದೆ, ಕಂಪನಿಯ ಫಾರಿನ್ ಫ್ರೆಂಡನ್ನು ರಿಲೀಸ್ ಮಾಡಿಸ್ಕೊಂಡೆ, ಅದ್ರ ಜೊತೆಯಲ್ಲಿ ಕಂಪನಿಯ ಸ್ಟಾರ್ ಡೈರೆಕ್ಟರ್ ಆಗಿ ಕಂಪನಿಯ ಕಾರ್ ಫಂಡ್. ಸೊ ಇವತ್ತು ನಾನು ಎ ಸಿ ಹಾಕ್ಕೊಂಡು ಕಾರಲ್ಲಿ ಕೂತ್ಬಿಟ್ಟು ನನ್ನ ಕಾರ್ನಲ್ಲಿ ನನ್ನ ಡ್ರೀಮ್ ಕಾರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಯಾಕಂದರೆ ಆಲ್ರೆಡಿ ನಮ್ಮ ಮನೇಲಿ ಕಾರ್ ಇತ್ತು, ಬಟ್ ನಾನು ಖುದ್ದಾಗಿ ಪರ್ಚೇಸ್ ಮಾಡಬೇಕನ್ನೋದು ಬಹಳ ಆಸೆ ಇತ್ತು ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ವೆಸ್ಟೀಜಲ್ಲಿ ಬಂದು ನಾನು ಸಕ್ಸಸ್ಫುಲ್ಲಾಗಿ 3 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೇನೆ ನಾನು. ಸೊ ಇದರಲ್ಲಿ ಇವತ್ತು ನಾವು ಕಂಪನಿಯ ಡೈಮಂಡ್ ಡೈರೆಕ್ಟರ್ ಲೆವೆಲಲ್ಲಿ ಇದ್ದೇನೆ. ಆಲ್ರೆಡಿ ನನ್ನ ಹೈಯೆಸ್ಟ್ ಇನ್ಕಮ್ 72,000 ಪರ್ ಮಂತ್ ಅರ್ನ್ ಮಾಡ್ತಾ ಇದ್ದೇನೆ. ಸೊ ಪ್ಲಸ್ ಅದರ ಜೊತೆಯಲ್ಲಿ ದೊಡ್ಡ ಡ್ರೀಮ್ಸನ್ನು ಇಟ್ಕೊಂಡಿದ್ದೀನಿ. ಯಾಕಂತೇಳಿದರೆ ನನಗೆ ಸೋಷಿಯಲ್ ವರ್ಕ್ ಅಂತೇಳಿದರೆ ಬಹಳನೇ ಖುಷಿ. ಸೊ ಹೇಳ್ಕೊಳ್ಳಿಕ್ಕೆ ಬಹಳ ಖುಷಿಯಾಗುತ್ತೆ. ನನ್ನ ಟೀಮಲ್ಲೂ ಸಮೇತ ಕಾರ್ಗಳನ್ನು ಅಚೀವ್ಮೆಂಟ್ ಮಾಡಿಸಿದ್ದೀನಿ, ಫಾರಿನ್ ಅಚೀವರ್ಸ್ ಇದ್ದಾರೆ ನನ್ನ ಟೀಮಲ್ಲೂ ಸಮೇತ. ಸೊ ನನಗೆ ಮೇನ್ ಇಂಪಾರ್ಟೆಂಟ್ ಏನಿದೆ ಅಂತ ಹೇಳಿದರೆ, ನಾನು ಏನು ಇಷ್ಟಪಡ್ತಾ ಇದ್ದೆ, ಸೊ ಅದನ್ನು ಅಚೀವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ರೈಟ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಇನ್ಫಾರ್ಮೇಷನ್ ಏನಿದೆ ಅಂತ ಹೇಳಿದರೆ, ವೆಸ್ಟೀಜಲ್ಲಿ ಜಾಯ್ನ್ ಆಗೋದ್ರಿಂದ ನಾನು ಜಾಯ್ನ್ ಆಗುವಾಗಲೇ 5% ಇರುವಾಗ 2 points ವೆರಿ ಇಂಪಾರ್ಟೆಂಟ್ ಆಯಿತು. ಒಂದು, ನನಗೆ ಫಾರಿನನ್ನು ನೋಡಿದೆ, 1,500 ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಎರಡನೇದಾಗಿ ನಮ್ಮ ಕಂಪನಿಯ ಅಂಬಾಸಿಡರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸುದರ್ಶನ್ ಮೊಹಂತಿಜಿ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಹೇಳ್ತಾನೆ ಇರ್ತೇನೆ. ಅವರು ಆಫ್ಟರ್ ಡೆತ್ ಆದರೂ ಸಮೇತ ಅವರ ಫ್ಯಾಮಿಲಿಯವರಿಗೆ ಫೈನಾನ್ಷಿಯಲಿ ಸೆಕ್ಯೂರಿಟಿ ಇತ್ತು. ಮೀನ್ ಅವ್ರದ್ದು ಇನ್ಕಮ್ 10 lakh ಸಮಥಿಂಗ್ ಇತ್ತು. ಸೊ ಆಫ್ಟರ್ ಡೆತ್ ಆದ ಮೇಲೇನು ಸಮೇತ ಅವರ ಫ್ಯಾಮಿಲಿಯವರು 14 lakh ಪ್ಲಸ್ ಇನ್ಕಮನ್ನು ಅರ್ನ್ ಮಾಡ್ತಾ ಇದ್ರು. ಸೊ ಇದನ್ನು ನೋಡಿ ನನಗೆ ಏನನ್ಸ್ತು ಅಂತ ಹೇಳಿದರೆ, ಗೌರ್ಮೆಂಟ್ ಜಾಬಲ್ಲಿ 30-35 ನಾವು ದುಡಿದ್ರೂ ಸಮೇತ ನಮ್ಮ ಫ್ಯಾಮಿಲಿಯವರಿಗೆ 50% ಪೆನ್ಷನನ್ನು ಕೊಡ್ತಾರೆ. ಬಟ್ ಇದು ಒಳ್ಳೆ ಕಂಪನಿ ಇದೆ. ಸೊ 50% ಅಲ್ಲ, 100+ ಮೀನ್ ಗ್ರೋತಿಂಗ್ ಆಗುವಂತಹ ಒಂದು ಫೈನಾನ್ಷಿಯಲಿ ಸೆಕ್ಯೂರಿಟಿ ಕೊಡುತ್ತೆ ಅಂತ ಬಿಟ್ಟು ನೋಡಿಬಿಟ್ಟು ಬಹಳನೇ ಖುಷಿ ಆಯಿತು ಮೈ ಡಿಯರ್ ಫ್ರೆಂಡ್ಸ್. ಸೊ ಇವಾಗ ನಾನು ಬಹಳ ದೊಡ್ಡ ಒಂದು ಕೈಯಲ್ಲಿ ಒಂದು ದೊಡ್ಡದಾದಂತಹ ಒಂದು ಡಿಸಿಷನನ್ನು ತಗೊಂಡಿದ್ದೇನೆ. ಸೊ ನನ್ನನ್ನು ನಂಬಿ ಬಂದಂತಹ ನನ್ನ ಟೀಮ್ಮೇಟ್ಸ್, ಓಕೆ, ಸೊ ಆ ಟೀಮ್ಮೇಟ್ಸ್ಗಳಿಗೆ ಅವರಿಗಾಗಿ ನಾನು ಬಹಳನೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಅವರಿಗೆ ಒಂದು ಅಚೀವ್ಮೆಂಟನ್ನು ಕೊಡಿಸಿ ಅವರಲ್ಲಿ ಇರುವಂತಹ ಡ್ರೀಮ್ಸ್ಗಳನ್ನು ಫುಲ್ಫಿಲ್ ಮಾಡಬೇಕಂತ ಬಿಟ್ಟು ಬಹಳನೇ ಆಸೆ ಇದೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನೀವು ನನ್ನ ಚಾನೆಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿ, ಪ್ಲಸ್ ಅದರ ಜೊತೆಯಲ್ಲಿ ಲೈಕ್ ಬಟನ್ ಕೊಡಿ. ಆದಷ್ಟು ಕರ್ನಾಟಕದಲ್ಲಿ ಈ ಒಂದು ವಿಡಿಯೋವನ್ನು ನೀವು ಶೇರ್ ಮಾಡಬೇಕಂತ ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೇನೆ. ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ. ಇಫ್ ಇಟ್ ಇಸ್ ನಿಮಗೆ ಏನಾದರೂ ಡೌಟ್ ಇದ್ದರೂ ಸಮೇತ ನೀವು ನನಗೆ ಕ್ಲಾರಿಫಿಕೇಶನ್ಗಾಗಿ ನನಗೆ ಕಾಲ್ ಮಾಡ್ಬೋದು. ಸೊ ನಾನು ಥ್ಯಾಂಕ್ಸ್ ಟು ನಮ್ಮ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಕಂಪನಿ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಗೌತಮ್ ಅಲಿ ಸರ್ಗೆ ಹೇಳ್ತೇನೆ, ದೀಪಕ್ ಸುಟ್ ಸರ್ಗೆ, ಕನ್ವರ್ಬೀರ್ ಸಿಂಗ್ ಸರ್ಗೆ, ಬಿಕಾಸ್ ಇಂಥ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮನ್ನು ತಂದುಕೊಟ್ಟು ಲಕ್ಷಗಟ್ಟಲೆ ಜನರದು ಒಂದು ಲೈಫನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ಮೈ ಲವ್ಲಿ ಅಪ್ಲೈನರ್ ಮಿಸ್ಟರ್ ಯು ಸಿ ಡಿ ಕಮಲಿ ಸರ್ನ ನಾನು ತುಂಬಾ ಹಾರ್ಟ್ಫುಲ್ಲಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ಗುರು ಇಲ್ಲದ ಹಾಗೆ ನಾವು ಗುರಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಿಂದ್ಗಡೆ ಗುರು ಇರಬೇಕು, ಮುಂದ್ಗಡೆ ಗುರಿ ಇರಬೇಕಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಮೇತ ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ನನ್ನ ಲವ್ಲಿ ಅಪ್ಲೈನರ್ಸ್ಗೂ ಸಮೇತ ನಾನು ಹಾರ್ಟ್ಫುಲ್ಲಾಗಿ ಥ್ಯಾಂಕ್ಸನ್ನು ಹೇಳ್ತಾರೆ. ಪ್ಲಸ್ ಅದರ ಜೊತೆಯಲ್ಲಿ ನನ್ನ ಬ್ಯೂಟಿಫುಲ್ ಆದಂತಹ ಮೈ ಬಿಸ್ನೆಸ್ ಪಾರ್ಟ್ನರ್ಸ್,
ಮೈ ಫ್ರೆಂಡ್ಸ್ ಅಂತೇಳ್ಬಿಟ್ಟು ಹೇಳ್ಬೋದು, ನನ್ನ ಆಲ್ ಟೀಮ್ಮೇಟ್ಸ್ಗಳಿಗೆ ಸಮೇತ, ನನ್ನ ಈ ಒಂದು ಸಕ್ಸಸ್ಸಿಗೆ ನಿಮ್ದು ಎಲ್ಲರದ್ದು ಸಮೇತ ಆಶೀರ್ವಾದ, ಸೊ ಹಾರ್ಟ್ಲಿ ರಿಗಾರ್ಡ್ಸ್ಗಳನ್ನು ಕೊಟ್ಟಿದ್ದಕ್ಕೆ ದೇವರು ನನಗೆ ಇವತ್ತು ಈ ಒಂದು ಪ್ಲೇಸಲ್ಲಿ ತಂದು ಇಟ್ಟಿದ್ದಾನೆ. ಸೊ ಅದಕ್ಕೆ ಎಲ್ರಿಗೂ ಸಮೇತ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಸೊ ಎಲ್ಲರೂ ಸಮೇತ ವೆಸ್ಟೀಜ್ ಮಾರ್ಕೆಟಿಂಗಲ್ಲಿ ಒಂದು ನಿಮ್ಮ ಕರಿಯರನ್ನು ರೂಪಿಸ್ಕೊಳ್ಳಿಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತೇಳ್ಬಿಟ್ಟು ಹೇಳ್ತಾನೆ. ಸೊ ಆಲ್ ದ ಬೆಸ್ಟ್, ವಿಶ್ ಯು ವೆಲ್ತ್. ಥ್ಯಾಂಕ್ ಯು, ವಿಶ್ ಯು ವೆಲ್ತ್.